ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲೂ ಹೇಗಿದ್ದೀರಾ ಇವತ್ತಿನ ವೀಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿಯಂತಹ ಸಿಂಪ್ಟಮ್ಸ್ಗಳು ಇಲ್ಲ ಅಂದ್ರೆ ಅಂದ್ರೆ ಗರ್ಭಿಣಿಯಾಗಿದ್ದಾಗ ಯಾವುದೇ ರೀತಿಯಂತ ಸೂಚನೆಗಳು ಅಂದ್ರೆ ಒಂದು ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳಿದ್ರೆ ಅದು ಅಪಾಯಕಾರಿನ ಅನ್ನೋ ಒಂದು ವಿಷಯ ತುಂಬ ಜನರಲ್ಲಿ ಕಾಡ್ತಾ ಇರುತ್ತೆ ಹಾಗಾಗಿ ಇವತ್ತಿನ ವೀಡಿಯೋವನ್ನು ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಗರ್ಭಿಣಿ ಅಂತ ಹೇಳಿದ ತಕ್ಷಣ ನಮಗೆ ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಏನು ವಾಂತಿ ವಾಕರಿಕೆ ಒಂಥರ ಸುಸ್ತಾಗುವಂಥದ್ದು ಇಲ್ಲದೇ ಇರುವಂತಹ ತಲೆನೋವುಗಳು ಅಥವಾ ಹೊಟ್ಟೆ ನೋವು ಜಾಸ್ತಿ ಕಾಣಿಸ್ಕೊಳೋಂಥದ್ದು ಅಥವಾ ಬೆನ್ನು ನೋವು ಅಥವಾ ಕಾಲು ನೋವು ಈ ರೀತಿಯಾಗಿ ಅನೇಕ ರೀತಿಯಾದಂಥ ಒಂದು ಅಂತ ಹೇಳ್ಬೋದು ಇದು ತೊಂದರೆ ಅನ್ನೋದ್ಕಿಂತ ಸಿಂಟಮ್ಸ್ಗಳು ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಮತ್ತು ಆಲ್ರೆಡಿ ಗೊತ್ತೇ ಇರುತ್ತೆ ಮಂತ್ಲಿ ಪೀರಿಯಡ್ ಮಿಸ್ ಆಗುವಂಥದ್ದು ಸೊ ಈ ಎಲ್ಲ ಲಕ್ಷಣಗಳು ಇದ್ದರೆ ಖಂಡಿತವಾಗ್ಲೂ ಅವರು ಪ್ರೆಗ್ನೆಂಟ್ ಅಂತ ಎಲ್ಲರಿಗೂ ಕೂಡ ಸಹಜವಾಗಿ ಗೊತ್ತಾಗುತ್ತೆ ಆದರೆ ನಿಮ್ಗೆ ಯಾವುದೇ ರೀತಿಯಾದಂಥ ಸೂಚನೆಗಳು ಅಂದರೆ ನೀವು ಒಂದು ಒಂದು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ನಿಮಗೆ ಡೇಟ್ ಕನ್ಫರ್ಮ್ ಆಗಿರುತ್ತೆ ಅಂದರೆ ನೀವು ಮನೆಯಲ್ಲೇ ಟೆಸ್ಟ್ ಮಾಡಿರ್ಬೋದು ಅಥವಾ ಹೋಗಿ ಡಾಕ್ಟ್ರ್ ಮೂಲಕನೂ ಕೂಡ ಟೆಸ್ಟ್ ಮಾಡಿದ್ದೇ ಇರಬಹುದು ಆ ಟೈಮಲ್ಲಿ ನಿಮಗೆ ಪಾಸಿಟಿವ್ ಬಂದಿರುತ್ತೆ ಆದರೆ ನಿಮಗೆ ಒನ್ ಮಂತ್ ಆಯಿತು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಯಾವುದೇ ರೀತಿಯಾದಂಥ ಸೂಚನೆಗಳು ವಾಂತಿ ಆಗಿರ್ಬೋದು ವಾಕರಿಕೆ ಆಗಿರ್ಬೋದು ನೀವು ಈಗ ಮೊದಲನೇ ಪ್ರೆಗ್ನೆನ್ಸಿಲಿ ಇರಬಹುದು ಅಥವಾ ನೀವು ಎರಡನೇ ಪ್ರೆಗ್ನೆನ್ಸಿಲಿ ಇರಬಹುದು ಅಂದರೆ ನಿಮಗೆ ಮೊದಲನೇ ಮಗು ಇತ್ತು ಅಥವಾ ಇಲ್ಲದೇ ಇದ್ರೂ ಕೂಡ ಈ ಯಾವುದೇ ರೀತಿಯಾದಂಥ ಇಲ್ಲ ಅಂದರೆ ಇದು ಅಪಾಯಕಾರಿನ ಅಂದರೆ ನನಗೆ ಏನಾದರೂ ಅಬೋಷನ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತಾ ಈ ರೀತಿಯಾದಂತಹ ಕ್ವಶನ್ಗಳು ಖಂಡಿತವಾಗೂ ಎಷ್ಟೋ ಜನರಲ್ಲಿ ಕಾಡ್ತಾ ಇರುತ್ತೆ ಹಾಗಾಗಿ ಆ ರೀತಿಯಾಗಿ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅನುವಂಶೀಯತೆಯಿಂದ ಕೂಡ ಇದಾಗತ್ತೆ ಅಂದರೆ ನಿಮ್ಮ ಹಿಂದೆ ಅಜ್ಜಿ ಅಥವಾ ಅಮ್ಮ ಅತ್ತೆ ಯಾರ್ದಾರು ಕೂಡ ಇದೇ ರೀತಿ ಸಿಂಪ್ಟಮ್ಸ್ಗಳು ಇಲ್ಲದೆ ಇರಬಹುದು ಪ್ರೆಗ್ನೆನ್ಸಿಯಲ್ಲಿ ಅದು ನಿಮಗೂ ಕೂಡ ಬಂದಿರುತ್ತೆ ಅಥವಾ ನಿಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸ್ಗಳು ಅದು ಕೂಡ ಡಿಪೆಂಡ್ ಆಗುತ್ತೆ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಕರೆಕ್ಟ್ ಟೈಮ್ಗೆ ನೀರು ಕುಡಿಯೋದಾಗಿರ್ಬೋದು ಅಥವಾ ಪ್ರೆಗ್ನೆನ್ಸಿಗಿಂತ ಮುಂಚೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಐಟಮ್ಸ್ಗಳು ಫುಡ್ಗಳು ಏನಿರುತ್ತೆ ಮಸಾಲೆ ಆಹಾರ ಆಗಿರ್ಬೋದು ಔಟ್ಸೈಡ್ ಫುಡ್ ಆಗಿರ್ಬೋದು ಇದನ್ನು ಅವಾಯ್ಡ್ ಮಾಡಿ ನಿಮ್ಮ ಬಾಡಿಯಲ್ಲಿ ನೀವು ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ಬಾಡಿ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇರುತ್ತೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಅಥವಾ ಈ ಒಂದು ಮಸಾಲೆ ಆಹಾರಗಳಿಂದ ಅತಿಯಾಗಿ ದೂರ ಇರೋದು ಬಹಳಷ್ಟು ಒಳ್ಳೆಯದು ಮತ್ತೆ ಹೆಚ್ಚಾಗಿ ನೀರು ಕುಡಿಬೇಕು ನಮ್ಮ ಬಾಡಿ ಚೆನ್ನಾಗಿ ಇರಬೇಕು ನಮಗೆ ಚೆನ್ನಾಗಿ ಸಪೋರ್ಟ್ ಕೊಡಬೇಕು ಅಂದರೆ ನಾವು ಚೆನ್ನಾಗಿ ಪ್ರತಿದಿನ ಮೂರರಿಂದ ನಾಲ್ಕು ಲೀಟರ್ ನಾರ್ಮಲ್ ಮನುಷ್ಯರಾಗಿದ್ದರೂ ಅಷ್ಟೇ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯೋದು ಬಹಳಷ್ಟು ಒಳ್ಳೆಯದು ಬೆಳಗ್ಗೆ ಟೈಮ್ ಅಷ್ಟೇ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯೋದು ನಮ್ಮ ಬಾಡಿಯಲ್ಲಿ ಅನೇಕ ರೀತಿಯಾದಂಥ ಒಳ್ಳೆಯ ಚೇಂಜಸ್ ಅನ್ನ ತರುತ್ತೆ ಹಾಗಾಗಿ ನೀರು ನಿಮ್ಮ ಬಾಡಿಗೆ ಅತ್ಯಂತ ಅವಶ್ಯಕವಾಗಿದೆ ಸೊ ಹಾಗಾಗಿ ಅನೇಕ ಚೇಂಜಸ್ಗಳನ್ನ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಮಾಡ್ಕೊಂಡು ಬರ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಇರೋದಿಲ್ಲ ಕೆಲವೊಬ್ಬರಿಗೆ ಐದನೇ ವಾರ ಅಥವಾ ಏಳನೇ ವಾರದಲ್ಲಿ ಕಾರಣಗಳು ಈ ಒಂದು ಕಾರಣಕ್ಕೆ ನಿಮಗೆ ಅಬೌಕ್ಷನ್ ಆಯಿತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ನಿಮ್ಮ ಗರ್ಭದಲ್ಲಿ ಏನಾರು ಸಮಸ್ಯೆಗಳಿರಬಹುದು ಅಥವಾ ನೀವು ಮಾಡಿಕೊಳ್ಳುವಂಥ ಕೆಲವೊಂದು ಎಡವಟ್ಗಳು ಅಂದರೆ ತುಂಬ ಭಾರ ಇತ್ತು ಅಂಥದ್ದು ಇದಕ್ಕಿದ್ದಂಗೆ ಹೆಚ್ಚು ಓಡಾಡುವಂಥದ್ದು ಅಥವಾ ನೀವು ತಿನ್ನುವಂಥ ಫುಡ್ಡಿಂದ ಆಗಿರ್ಬೋದು ಅಥವಾ ತುಂಬ ಮೂಡ್ ಇಂದ ಆಗಿರಬಹುದು ಅನೇಕ ಕಾರಣಗಳಿಂದ ಅಬೋಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಗೇನೇ ಸಿಂಪ್ಟಮ್ಸ್ಗಳು ಇಲ್ಲ ಅಂದರೆ ಇದು ಅಬಾರ್ಷನ್ ಆಗುವಂಥ ಚಾನ್ಸ್ ಇದೆಯಾ ಅಂತ ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ನಿಮ್ಮ ಒಂದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಅನುವಂಶಿತೆಯನ್ನು ಕೂಡ ಕೂಡಿರುತ್ತೆ ಹಾಗಾಗಿ ಸಿಂಪ್ಟಮ್ಸ್ ಇದ್ರೆ ತೊಂದರೆ ಇಲ್ಲ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಆದರೆ ನೀವು ಫಿಫ್ತ್ ವೀಕ್ ಅಥವಾ ಸೆವೆಂತ್ ವೀಕಲ್ಲಿ ನೀವು ಹೋಗಿ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟು ನಿಮ್ಮ ಗರ್ಭಕೋಶದಲ್ಲಿ ಮಗು ಯಾವ ರೀತಿ ಇದೆ ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ ಏನು ಏನಾದರೂ ಸಮಸ್ಯೆಗಳು ಇದೆಯಾ ಗರ್ಭಾಶಯದಲ್ಲಿ ಇದನ್ನೆಲ್ಲನೂ ಕೂಡ ನೀವು ಸ್ಕ್ಯಾನ್ ಮೂಲಕ ತಿಳ್ಕೊಬೋದು ಡಾಕ್ಟರ್ ಕೂಡ ಹೇಳ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹಾಗಾಗಿ ನೀವು ಯಾವುದೇ ರೀತಿ ಅಂತ ಭಯಪಡೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ